ನಮಸ್ಕಾರ ಸ್ನೇಹಿತರೆ, ಕಾಂತಾರ ರೀತಿ ಕಾಣಿಸಿದ ಮಿಸಿ ಮೊರಡೋನಾ, ವಿಶ್ವಮಟ್ಟದ ಕನ್ನಡ ಸಿನಿಮಾ ಕ್ರೇಜ್. ಫುಟ್ಬಾಲ್ ದಿಗ್ಗಜರಾದ ಲಿಯೋನೆಲ್ ಮೆಸ್ಸಿ ಮತ್ತು ಡಿಯಾಗೋ ಮೊರಡೋನಾ ಅವರು ಮೀಮ್ ಗಮನ ಸೆಳೆದಿವೆ. ಕಾಂತಾರ ಥೀಮ್ನಲ್ಲಿ ಇದು ಮೂಡಿಬಂದಿದೆ. ಕನ್ನಡದ ಕಾಂತಾರ ಸಿನಿಮಾ ಮಾಡಿದ ಮೂಡಿ ಅಷ್ಟಿಷ್ಟಲ್ಲ, ಈ ಚಿತ್ರದ ಬಗ್ಗೆ ಅನೇಕ ಸೆಲೆಬ್ರಿಟಿಗಳು ಮೆಚ್ಚುಗೆ ಸೂಚಿಸಿದ್ದಾರೆ. ಚಿತ್ರಮಂದಿರದಲ್ಲಿ ಅಬ್ಬರಿಸಿದ ಬಳಿಕ OTTಯಲ್ಲಿಯೂ ಕೂಡ ಈ ಸಿನಿಮಾ ಸದ್ದು ಮಾಡುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಕಾಂತಾರ ಚಿತ್ರಕ್ಕೆ ಸಂಬಂಧಿಸಿದಂತೆ ಲೆಕ್ಕವಿಲ್ಲದಷ್ಟು ಮೀಮ್ಸ್ ಹರಿದಾಡುತ್ತಿವೆ. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಎಂದು ಡೈಲಾಗ್ನಿಂದ ಹಿಡಿದು ದೈವದ ಕೂಗಿನ ತನಕ ಹತ್ತಾರು ವಿಷಯಗಳನ್ನು ಇಟ್ಟುಕೊಂಡು ಮೀಮ್ಸ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಫಿಫಾ ವಿಶ್ವಕಪ್ ವಿಚಾರದಲ್ಲಿಯೂ ಇದು ಮುಂದುವರೆದಿದೆ. ಕಾಂತಾರ ಚಿತ್ರದ ಪೋಸ್ಟರ್ ರೀತಿಯಲ್ಲಿ ಲಿಯೋನೆಲ್ ಮೆಸ್ಸಿ ಮತ್ತು ಡಿಯಾಗೋ ಮೊರಡೋನಾ ಅವರ ಮೀಮ್ ರಚಿಸಲಾಗಿದೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ನಿರ್ದೇಶಕ ನಟ ರಿಷಬ್ ಶೆಟ್ಟಿಯವರು ಕಾಂತಾರ ಸಿನಿಮಾದಲ್ಲಿ ಕಟ್ಟಿಕೊಟ್ಟ ಹಲವು ದೃಶ್ಯಗಳು ಜನರ ಮನಸ್ಸಿನಲ್ಲಿ ಅಚ್ಚಾಗಿವೆ. ಕ್ಲೈಮ್ಯಾಕ್ಸ್ ವೇಳೆಗೆ ಕಥಾನಾಯಕ ಶಿವನನ್ನು ದೈವವು ಬಡಿದೆಬ್ಬಿಸುವ ಒಂದು ಸನ್ನಿವೇಶವಿದೆ. ಅದು ಕಾಂತಾರ ಪೋಸ್ಟರ್ನಲ್ಲೂ ಹೈಲೈಟ್ ಆಗಿತ್ತು. ಅದೇ ಮಾದರಿಯಲ್ಲಿ ಈಗ ಲಿಯೋನೆಲ್ ಮೆಸ್ಸಿ ಮತ್ತು ಡಿಯಾಗೋ ಮೊರಡೋನಾ ಅವರ ಮೀಮ್ ಗಮನ ಸೆಳೆಯುತ್ತಿವೆ. ಮೈದಾನದಲ್ಲಿ ಸುಸ್ತಾಗಿ ಮಲಗಿದ್ದ ಲಿಯೋನೆಲ್ ಮೆಸ್ಸಿ ಅವರನ್ನು ಡಿಯಾಗೋ ಮೊರಡೋನಾ ಅವರು ದೈವದ ರೀತಿಯಲ್ಲಿ ಕೂಗಿ ಎಬ್ಬಿಸುತ್ತಿರುವ ಹಾಗೆ ಈ ಮೀಮ್ ಮೂಡಿಬಂದಿದೆ. ಇದನ್ನು ಕಾಂತಾರ ಪ್ರೇಕ್ಷಕರು ಮತ್ತು ಫುಟ್ಬಾಲ್ ಪ್ರಿಯರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ಳುತ್ತಿದ್ದಾರೆ. ಈ ಕ್ರಿಯೇಟಿವಿಟಿಗೆ ಅನೇಕರು ಬೇಸ್ ಎಂದಿದ್ದಾರೆ.